ಎಚ್ಡಿಕೆ ಬಿಟ್ಟ ಆಡಿಯೋ ಬಾಂಬ್ಗೆ ಟಕ್ಕರ್, ವಿಡಿಯೋ ಬಾಂಬ್ಗೆ ಬಿಎಸ್ವೈ ಸಿದ್ಧತೆ, ಮತ್ತೊಂದು ಆಡಿಯೋ ರಿಲೀಸ್ ಮಾಡ್ತಾರಂತೆ ಸಿಎಂ. ಅತೃಪ್ತ ಶಾಸಕರಿಗೆ ಶುರುವಾಗಿದೆ ಸಂಕಷ್ಟ. ಅತೃಪ್ತರ ವಿರುದ್ಧ ದೂರನ್ನ ನೀಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸ್ಪೀಕರ್ಗೆ ದೂರನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿಎಲ್ಪಿ ನಾಯಕರಾಗಿರುವಂತಹ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಅತೃಪ್ತರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ಸ್ಪೀಕರ್ಗೆ. ಸ್ಪೀಕರ್ಗೆ ದೂರನ್ನ ಸಲ್ಲಿಸಿದ್ದಾರೆ, ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ. ಸಿಎಲ್ಪಿ ಸಭೆಗೆ ಗೈರು, ವಿಪ್ ಉಲ್ಲಂಘನೆ ಆರೋಪವನ್ನ ಮಾಡಲಾಗಿದೆ. ಆ ದೂರಿನಲ್ಲಿ ಸ್ಪೀಕರ್ಗೆ ದೂರನ್ನ ನೀಡಿದ್ದಾರೆ ಸಿಎಲ್ಪಿ ಲೀಡರ್. ನಾಲ್ವರು ಶಾಸಕರ ಅನರ್ಹತೆಗೆ ಸಿದ್ದರಾಮಯ್ಯ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಳಿ. ಪಕ್ಷದ ಎಲ್ಲ ಆದೇಶ ಸೂಚನೆಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅತೃಪ್ತ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅತೃಪ್ತರನ್ನ ಶಾಸಕ ಸ್ಥಾನದಿಂದಲೇ ಅನರ್ಹಗೊಳಿಸಬೇಕು ಅಂತ ಕೂಡ ಆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರನ್ನ ಅನರ್ಹಗೊಳಿಸಿ ಸ್ಪೀಕರ್ಗೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡಿದ್ದು ಕಾಂಗ್ರೆಸ್ನ ನಾಯಕರು, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಕೃಷ್ಣ ಬೈರೇಗೌಡ. ಈ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಸಾಥ್ ನೀಡಿದ್ರು ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಳಿ ಸಿದ್ದರಾಮಯ್ಯ ಅವರು ದೂರನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ. ಇಲ್ಲಿ ಪ್ರಮುಖವಾಗಿ ಆ ಅತೃಪ್ತ ನಾಲ್ವರು ಶಾಸಕರು ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಬೇಕು. ಯಾಕೆಂದ್ರೆ ಸಿಎಲ್ಪಿ ಮೀಟಿಂಗಿಗೂ ಕೂಡ ಬಂದಿಲ್ಲ, ಅಧಿವೇಶನಕ್ಕೆ ಮೂರು ದಿನದಿಂದಲೂ ಕೂಡ ಗೈರಾಗಿದ್ದಾರೆ. ನಾವು ಹೇಳಿದಂತ ಒಂದು ನೋಟಿಸ್ಗೂ ಕೂಡ ಸರಿಯಾದಂತ ಉತ್ತರವನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಈ ನಾಲ್ವರು, ಅಂದ್ರೆ ಗೋಕಾಕ್ನ ದವಲತ್ತಿನ ಶಾಸಕರ ಜೊತೆ ಜೊತೆಗೆ ಬಳ್ಳಾರಿಯ ಗ್ರಾಮಾಂತರ ಶಾಸಕರಾಗಿರುವಂತ ನಾಗೇಂದ್ರ, ಹಾಗೆ ಅಥಣಿಯ ಶಾಸಕರಾಗಿರುವಂತ ಮಹೇಶ್ ಕುಮಟಳ್ಳಿ, ಚಿಂಚೋಳಿಯ ಶಾಸಕರಾಗಿರುವಂತ ಉಮೇಶ್ ಜಾಧವ್, ಈ ನಾಲ್ವರನ್ನ ಅನರ್ಹಗೊಳಿಸಬೇಕು ಶಾಸಕ ಸ್ಥಾನದಿಂದ ಅಂತ ಹೇಳಿ ಸಿದ್ದರಾಮಯ್ಯನವರು ಮನವಿಯನ್ನ ಸಲ್ಲಿಸಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಳಿ. ಸೊ ಹೀಗಾಗಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇಲ್ಲಿ ಪ್ರಮುಖವಾಗಿ ಆ ಅತೃಪ್ತ ಶಾಸಕರನ್ನ ವಿಚಾರಣೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಹಾಜರಾಗಿಲ್ಲ, ಏನ್ ಹೇಳ್ತೀರಾ ಈಗ, ನಿಮ್ಮ ಶಾಸಕಾಂಗ ಪಕ್ಷದ ನಾಯಕರು ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ ಅಂತೆಲ್ಲ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಅದಕ್ಕೆಲ್ಲವಕ್ಕೂ ಕೂಡ ಉತ್ತರವನ್ನ ನೀಡಬೇಕಾಗತ್ತೆ ಅತೃಪ್ತ ಶಾಸಕರು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಈಗ ಸಿದ್ದರಾಮಯ್ಯನವರ ದೂರನ್ನ ಸಲ್ಲಿಸಿಯಾಗಿದೆ, ವಾಟ್ ನೆಕ್ಸ್ಟ್ ಅಂತ? ಪೃಥ್ವಿರಾಜ್, ಏನು ರೆಬಲ್ ಶಾಸಕರ ಒಂದು ಕೊನೆಗೂ ಕೂಡ ಒಂದು ಅಂತಿಮವಾಗಿರ್ತಕ್ಕಂತ ಪ್ರಯೋಗವನ್ನ ಕಾಂಗ್ರೆಸ್ ಇವತ್ತು ಪ್ರಯೋಗಿಸಿದೆ ಅಂತ ಹೇಳ್ಬೋದು. ಆದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಕೊಡ್ತಾನೆ ಬಂದಿದ್ರು, ಆದ್ರೂ ಕೂಡ ರೆಬಲ್ ಶಾಸಕರು ಮಣಿದಿರಲಿಲ್ಲ. ಅಂತಿಮವಾಗಿ ಇವತ್ತು ಸಿಎಲ್ಪಿ ಮುಖಂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪೀಕರ್ ನ ಭೇಟಿ ಮಾಡಿ ಒಂದು ಪಿಟಿಷನ್ ನ ಸಲ್ಲಿಸಿದ್ದಾರೆ. ಏನ್ ರೆಬಲ್ ಶಾಸಕರು ಇದ್ದಾರೆ, ಗೋಕಾಕ್ ಶಾಸಕ ನಾಗೇಂದ್ರ, ಮಹೇಶ್ ಕಂಪ್ರೆಡ್ಡಿ ಹಾಗೂ ಉಮೇಶ್ ಜಾಧವ್, ಇವರನ್ನ ಅಮಾನತ್ತು ಮಾಡಬೇಕು, ಡಿಸ್ಕ್ವಾಲಿಫೈ ಮಾಡಬೇಕು ಅಂತಕ್ಕಂತ ಒಂದು ಪಿಟಿಷನ್ ಅನ್ನ ಸ್ಪೀಕರ್ಗೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡು ರಾವ್, ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡರು ಹಾಗೂ ಸಿಎಲ್ಪಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಂಎಲ್ಸಿ ಪಿ ಆರ್ ರಮೇಶ್ ಜೊತೆಗೆ ಒಂದು ಅಡ್ವೊಕೇಟ್ ಮತ್ತು ಎಂಎಲ್ಸಿ ಆಗಿರ್ತಕ್ಕಂಥ ಐವಾನ್ ಡಿಸೋಜ್ ಕೂಡ ಅವರಿಗೆ ಸಾಥ್ ನೀಡಿದ್ರು ಅಂತ ಹೇಳಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸ್ಪೀಕರ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾಕೆ ನೀವು ದೂರನ್ನು ಕೊಡ್ತಾ ಇದ್ರಿ ಅಂತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಪಕ್ಷದ ಆದೇಶಗಳನ್ನ ಮತ್ತು ಪಕ್ಷದ ಸೂಚನೆಗಳನ್ನ ಪದೇ ಪದೇ ಇವರು ಉಲ್ಲಂಘನೆ ಮಾಡ್ತಾನೆ ಬಂದಿದ್ದಾರೆ. ಅಂತಿಮವಾಗಿ ಸಾಕಷ್ಟು ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಅವರು ಒಂದು ಅದಕ್ಕೆ ತಲೆಬಾಗಿಲ್ಲ, ಹೀಗಾಗಿ ನಾವು ದೂರನ್ನ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಉತ್ತರವನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ಇವರನ್ನು ನೀವು ಡಿಸ್ಕ್ವಾಲಿಫೈ ಮಾಡಲೇಬೇಕು ಅಂತಕ್ಕಂಥ ಒಂದು ಪಿಟಿಷನ್ ಅನ್ನ ಸ್ಪೀಕರ್ಗೆ ನೀಡಿದ್ದಾರೆ. ಹೀಗಾಗಿ ಸ್ಪೀಕರ್ ಇನ್ನೇನು ಆ ಬಗ್ಗೆ ಒಂದು ಕ್ರಮಗಳನ್ನು ಕೂಡ ಕೈಗೊಳ್ಬೇಕು. ಅಂದ್ರೆ ದೂರನ್ನ ಕೊಟ್ಟ ಬಳಿಕ ಸ್ಪೀಕರ್ ಏಕಾಕಿ ಒಂದು ದೂರನ್ನು ಸ್ವೀಕರಿಸಲಿಕ್ಕಾಗಲ್ಲ. ಆ ದೂರ್ನಲ್ಲಿ ಏನಿದೆ ಅಂತಕ್ಕಂಥ ಒಂದು ಪರಿಶೀಲನೆ ಕಾರ್ಯ ಕೂಡ ನಡೆಯುತ್ತೆ, ಜೊತೆ ಕಾನೂನು ತಜ್ಞರು ಕೂಡ ಅದನ್ನ ವಹಿಸಲಾಗುತ್ತೆ. ಕಾನೂನು ತಜ್ಞರು ಒಂದು ಅಂತಿಮವಾಗಿರ್ತಕ್ಕಂಥ ಒಪ್ಪಿಗೆ ನೀಡಿದ ಬಳಿಕ ಸ್ಪೀಕರ್ ಆ ದೂರನ್ನು ಸ್ವೀಕರಿಸ್ತಾರೆ, ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಅಟ್ಲೀಸ್ಟ್ ಈಗ ಅಂದ್ರೆ ಸಿದ್ದರಾಮಯ್ಯನವರು ದೂರನ್ನ ಕೊಡೋದಕ್ಕೂ ಮುಂಚೆನೆ ಇವರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು, ಆದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ದೂರನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಶಿಸ್ತು ಕ್ರಮ ಜರುಗಿಸೋದಕ್ಕೂ ಮುಂಚೆನೆ ಇವರು ಕೂಡ ಒಂದು ಉತ್ತರವನ್ನ ಕೊಡಬೇಕಾಗಿದೆ ಸ್ಪೀಕರ್ ಕೇಳುವಂತಹ ಒಂದು ಪ್ರಶ್ನೆಗಳಿಗೆ. ಸೊ ಅದಕ್ಕಾದ್ರೂ ಎಲ್ಲಿ ಅಂದ್ರೆ ಬರ್ತಾರಾ ಶಾಸಕರು ಅಂತ?
ಪೃಥ್ವಿರಾಜ್ ಇನ್ನೇನಿದ್ರು ಅಂತಿಮವಾಗಿ ಶಾಸಕರು ರೆಬಲ್ ಶಾಸಕ ಏನಿದ್ದಾರೆ ಇವರು ಅನರ್ಹ ಡಿಸ್ಕ್ವಾಲಿಫೈ ಮಾಡಿದ್ದೆ, ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡಿದ್ದೆ ಆದಲ್ಲಿ, ಆ ಬಗ್ಗೆ ಒಂದು ಆದೇಶ ಹೊರಡಿಸಿದ್ದೆ ಆದಲ್ಲಿ ಅವ್ರು ಅಂತಿಮವಾಗಿ ಕೋರ್ಟ್ ಮೊರೆ ಹೋಗ್ತಾರೆ, ಕಾನೂನಿನ ಮೊರೆ ಹೋಗ್ತಾರೆ, ಕಾನೂನಿನ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು. ಈ ಹಿಂದೆ ಕೂಡ ಒಂದು ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ಸುಮಾರು 13 ಜನ ಶಾಸಕರನ್ನ ಅಂದಿನ ಒಂದು ಸ್ಪೀಕರ್ ಆಗಿರ್ತಕ್ಕಂಥ ಬೋಪಯ್ಯನವರು ಡಿಸ್ಕ್ವಾಲಿಫೈ ಮಾಡಿದ್ರು. ಅಂತಿಮವಾಗಿ ಸುಮಾರು 1.5-2 ವರ್ಷಗಳ ಕಾಲ ಅವರು ಹೋರಾಡಿ ಬಳಿಕ ಅವರು ಅನರ್ಹಗೊಳಿಸಿದ್ರು ಏನು ಸ್ಪೀಕರ್ ಆದೇಶವನ್ನ ಉಲ್ಲಂಘನೆ ಮಾಡಲಾಗಿತ್ತು, ಸ್ಪೀಕರ್ ಆದೇಶವನ್ನ ತಿರಸ್ಕರಿಸುವ ಒಂದು ಆದೇಶವನ್ನು ಕೊಡಲಾಗಿತ್ತು. ಹೀಗಾಗಿ ಮತ್ತೆ ಅವರು ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಆ 13 ಜನ ಶಾಸಕರು ಸಕ್ಸಸ್ ಆಗಿದ್ರು. ಆ ಒಂದು ಶಾಸಕರ ಮಾದರಿಯಲ್ಲಿ ಈ ಒಂದು ಶಾಸಕರು ಕೂಡ ಹೋರಾಟವನ್ನು ಮಾಡ್ತಾರೆ. ಅದಕ್ಕಾಗಿನೇ ಕೂಡ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ ಮತ್ತು ಪಕ್ಷ ನೀಡಿರ್ತಕ್ಕಂಥ ಯಾವುದು ಸೂಚನೆ ಮತ್ತು ಆದೇಶಗಳನ್ನು ಕೂಡ ಪಾಲಿಸಿಲ್ಲ ಅಂತಕ್ಕಂಥದ್ದು. ಹೀಗಾಗಿನೂ ಕೂಡ ಒಂದು ರೆಬಲ್ ಶಾಸಕರಿಗೆ ಆಲ್ರೆಡಿ ಪಕ್ಷದಿಂದ ಹೊರಗೆ ಹೋಗಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕಷ್ಟೇ ಬಾಕಿ. ಆದ್ರೆ ರಾಜೀನಾಮೆ ಕೊಡೋಕ್ಕಿಂತ ಮುಂಚಿತವಾಗಿನೂ ಸ್ಪೀಕರ್ ಏನಾದರೂ ಕ್ರಮ ಕೈಗೊಂಡಿದ್ದಾದಲ್ಲಿ ಅನಿವಾರ್ಯವಾಗಿ ಅವರು ಕಾನೂನಿನ ಮೊರೆ ಹೋಗಬೇಕಾಗತ್ತೆ. ಕಾನೂನಿನ ಮೊರೆ ಹೋಗ್ತಾರೆ, ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕಾನೂನು ತಜ್ಞರು ಕೂಡ ಅವರಿಗೆ ಸಲಹೆ ನೀಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿದೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ ಅಳಕಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅತೃಪ್ತರ ಸದಸ್ಯತ್ವ ಅನರ್ಹತೆಗೆ ಕಾಂಗ್ರೆಸ್ ದೂರನ್ನ ನೀಡಿದೆ, ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವುದಕ್ಕೆ ಸಾಕ್ಷಿ ಇಲ್ಲ, ಇಲ್ಲಿಯವರೆಗೂ ಅತೃಪ್ತರು ಪಕ್ಷ ಬಿಡುತ್ತೇವೆ ಅಂತ ಕೂಡ ಎಲ್ಲೂ ಕೂಡ ಹೇಳಿಲ್ಲ. ಏನೇ ದೂರನ್ನ ನೀಡಿದ್ರೂ ಕೂಡ ಅವರನ್ನ ವಿಚಾರಣೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಅತೃಪ್ತರು ಏನೆಲ್ಲ ರೀಸನ್ಸ್ ಹೇಳಬಹುದು ಅನ್ನೋದನ್ನ ಕೂಡ ಹೇಳ್ತಾ ಇದೀವಿ. ಇಲ್ಲಿಯವರೆಗೂ ಅತೃಪ್ತರು ಪಕ್ಷ ಬಿಡುತ್ತೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇಲ್ಲಿ ಪ್ರಮುಖವಾಗಿ ಪಕ್ಷದ ವಿರುದ್ಧ ಅತೃಪ್ತ ಶಾಸಕರು ಹೇಳಿಕೆಯನ್ನ ಕೂಡ ನೀಡಿಲ್ಲ. ಹಾಗೆ ಸದನದಲ್ಲಿ ಈವರೆಗೂ ಅಡ್ಡ ಮತದಾನವನ್ನ ಕೂಡ ಮಾಡಿಲ್ಲ ಅತೃಪ್ತ ಶಾಸಕರು. ಸದನಕ್ಕೆ ಬಾರದಿರಲು ವೈಯಕ್ತಿಕ ಕಾರಣವನ್ನ ನೀಡಿದ್ದಾರೆ. ಸೊ ಹೀಗಾಗಿ ಅನರ್ಹತೆ ಸಾಧ್ಯವೇ ಅನ್ನುವ ಪ್ರಶ್ನೆ ಎದ್ದಿದೆ. ಸಂವಿಧಾನ ಪರಿಚ್ಛೇದ 10(a) ಅನುಸಾರ ಕ್ರಮ ಅಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಲು ಅವಕಾಶವಿಲ್ಲ. ನೋಟಿಸ್ ನೀಡಿ ಸ್ಪೀಕರ್ ವಿಚಾರಣೆಯನ್ನ ನಡೆಸಬಹುದು. ಮ್ಯಾಕ್ಸಿಮಮ್ ಅಂದ್ರೆ ಸ್ಪೀಕರ್ ಅವರು ಅವರಿಗೆ ನೋಟಿಸ್ ಅನ್ನ ನೀಡಿ ಈ ರೀತಿಯಾಗಿ ದೂರು ಬಂದಿದೆ, ಏನ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಈ ಮಧ್ಯೆ ಅತೃಪ್ತರು ರಾಜೀನಾಮೆಯನ್ನ ನೀಡಿದ್ರೆ ಸಮಸ್ಯೆ ಇಲ್ಲ, ಅತೃಪ್ತರಿಗೆ ಯಾವುದೇ ರೀತಿಯಾದಂತ ಸಮಸ್ಯೆಯೇ ಆಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಅನರ್ಹತೆ ಅಥವಾ ಕಾನೂನು ಕ್ರಮದ ಪ್ರಶ್ನೆನೆ ಇಲ್ಲಿ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅತೃಪ್ತರನ್ನ ಅನರ್ಹ ಮಾಡೋದು ಅಷ್ಟು ಸುಲಭವಾಗಿಲ್ಲ. ಇಲ್ಲಿ ಅನರ್ಹ ಮಾಡಿದ್ರು ಕೂಡ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಬಹುದು, ಕಾನೂನು ಹೋರಾಟದಲ್ಲೂ ಕೂಡ ಅತೃಪ್ತರಿಗೆ ಜಯ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಹಿಂದಿನ ಪ್ರಕರಣಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಆ ಒಂದು ಪ್ರಕರಣಗಳನ್ನ ಅವಲೋಕಿಸಿದಂತ ಸಂದರ್ಭದಲ್ಲಿ ಅತೃಪ್ತರನ್ನ ಅಷ್ಟು ಈಸಿಯಾಗಿ ಶಾಸಕ ಸ್ಥಾನದಿಂದ ಅನರ್ಹ ಮಾಡುವುದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಅವ್ರು ಏನ ಅಂದ್ರೆ ವಿಪ್ ಅನ್ನ ಉಲ್ಲಂಘನೆ ಮಾಡೋದಕ್ಕೆ ಕೆಲವೊಂದು ಮೇನ್ ರೀಸನ್ಸ್ ಗಳಿರ್ತವೆ. ಅಂದ್ರೆ ಪಕ್ಷದ ವಿರುದ್ಧ ಮಾತನಾಡಿರ್ಬೇಕು, ಅಥವಾ ಅಂದ್ರೆ ಪಕ್ಷದ ವಿರುದ್ಧ ಸದನದಲ್ಲಿ ವಿಪ್ ಅನ್ನ ಅವರು ಮತವನ್ನ ಚಲಾಯಿಸಿರ್ಬೇಕು ಪಕ್ಷದ ವಿರುದ್ಧ. ಸೊ ಹೀಗಾಗಿ ಈ ರೀಸನ್ಸ್ ಗಳು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಈ ನಾಲ್ವರು ಶಾಸಕರು ಅತೃಪ್ತ ಶಾಸಕರು ಯಾವುದನ್ನು ಕೂಡ ಮಾಡಿಲ್ಲ, ಪಕ್ಷದ ವಿರುದ್ಧ ಒಂದು ಮಾತನ್ನು ಕೂಡ ಆಡಿಲ್ಲ, ಮತ್ತು ಒಂದ್ ಕಡೆ ಅಡ್ಡ ಮತದಾನವನ್ನ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಅದು ದೊಡ್ಡ ಪ್ಲಸ್ ಪಾಯಿಂಟ್ ಈ ಅತೃಪ್ತ ನಾಲ್ವರು ಶಾಸಕರಿಗೆ. ಸೈನೋ ಈ ಕುರಿತಂತೆ ಮಾತಾಡಲಿಕ್ಕೆ ಮಾಜಿ ಸ್ಪೀಕರ್ ಆಗಿರುವಂತ ಕೆಆರ್ ಪೇಟೆ ಕೃಷ್ಣ ಅವರು. ಸರ್, ನಮ್ ಜೊತೆ ಮಾತಾಡಲಿಕ್ಕೆ ಮಾಜಿ ಸ್ಪೀಕರ್ ಆಗಿರುವಂತ ಕೆಆರ್ ಪೇಟೆ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್, ಏನಾಗುತ್ತೆ ಸರ್ ಈಗ ಈ ಅತೃಪ್ತ ಶಾಸಕರನ್ನ ಅನರ್ಹಗೊಳಿಸಿ ಅಂತ ಸ್ಪೀಕರ್ ಬಳಿ ಮನವಿಯನ್ನ ಸಲ್ಲಿಸಿದ್ದಾರೆ? ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಈಗ ಅತೃಪ್ತ ಶಾಸಕರನ್ನ ಅನರ್ಹತೆ ಮಾಡಿ ಅಂತ ಸ್ಪೀಕರ್ ಅವರ ಬಳಿ ದೂರನ್ನ ಸಲ್ಲಿಸಿದ್ದಾರೆ, ಏನಾಗುತ್ತೆ ನೆಕ್ಸ್ಟ್ ಅಂತ? ಜಾರಿ ಮಾಡಿ. ಓಕೆ, ಅಭಿಪ್ರಾಯಗಳನ್ನ ಕೊಡಿದ್ರು, ಕಾನೂನು ಪ್ರಕಾರ. ಅನರ್ಹತೆ ಮಾಡುವ ಸಾಧ್ಯತೆ ಇರುತ್ತ ಇಲ್ಲಿ ಸ್ಪೀಕರ್ ಅವರ ಒಂದು ವಿವೇಚನೆಗೆ ಬಿಟ್ಟಂತ ಸಂದರ್ಭದಲ್ಲಿ. ಸರ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.
ಸೊ ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ಸ್ಪೀಕರ್ ಗೆ ದೂರನ್ನ ಸಲ್ಲಿಸಿದ್ದಾರೆ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರು. ಇವರನ್ನ ಅನರ್ಹತೆಗೊಳಿಸಿ ಅಂದ್ರೆ ಅನರ್ಹಗೊಳಿಸಿ ಈ ನಾಲ್ವರು ಶಾಸಕರನ್ನ, ಏಕೆಂದ್ರೆ ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ. ಇದುವರೆಗೂ ಸಿಎಲ್ಪಿ ಮೀಟಿಂಗ್ ಗೆ ಬಂದಿಲ್ಲ, ಹಾಗೆ ಅಧಿವೇಶನಕ್ಕೂ ಕೂಡ ಹಾಜರಾಗಿಲ್ಲ. ಸೊ ಹೀಗಾಗಿ ಈ ನಾಲ್ವರು ಶಾಸಕರನ್ನ ಅನರ್ಹಗೊಳಿಸಬೇಕು ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಳಿ ಅವರು ದೂರನ್ನ ಸಲ್ಲಿಸಿರುವಂತದ್ದು. ಸೊ ಹೀಗಾಗಿ ಏನಾಗುತ್ತೆ ಸ್ಪೀಕರ್ ಗೆ ದೂರನ್ನ ಸಲ್ಲಿಸಿ ಆದ್ಮೇಲೆ ಅನ್ನುವ ಪ್ರಶ್ನೆಗೆ ಇಲ್ಲಿ ಪ್ರಮುಖವಾಗಿ ಉತ್ತರ ಸಿಗಬೇಕಾಗಿದೆ. ಸೊ ಹೀಗಾಗಿ ಸ್ಪೀಕರ್ ಅವರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಈ ಹಿಂದೆ ಕೂಡ ಸಾಕಷ್ಟು ಇದೇ ರೀತಿಯಾದಂತ ಪ್ರಕರಣಗಳು ಆಗಿದೆ. ಈ ಹಿಂದೆ ಕೂಡ ಅಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲೇ ನಡೆದಿರುವಂತಹ ಘಟನೆಯನ್ನ ನೋಡುವಂತ ಸಂದರ್ಭದಲ್ಲಿ, ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 16 ಶಾಸಕರು ಬಂಡೆದ್ದಿದ್ರು. ಆ ಶಾಸಕರನ್ನ ಅನರ್ಹಗೊಳಿಸುವಂತೆ ಅಂದ್ರೆ ವಜಾ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ನಂತರ ಆ ಒಂದು ಆದೇಶವನ್ನ, ಸ್ಪೀಕರ್ ನೀಡಿದ್ದಂತ ಒಂದು ಆದೇಶವನ್ನ ತಿರಸ್ಕಾರ ಮಾಡಲಾಗಿತ್ತು. ಅತೃಪ್ತರಿಗೆ ಜಯ ಸಿಕ್ಕಿತ್ತು. ಈ ಒಂದು ಕಾನ್ಫಿಡೆನ್ಸ್ ಅಲ್ಲೇ, ಈ ಒಂದು ಧೈರ್ಯದಿಂದಲೇ ಈ ನಾಲ್ವರು ಅತೃಪ್ತ ಶಾಸಕರು ಕೂಡ ನಡೆದುಕೊಳ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿನೇ ಅವರು ರಣತಂತ್ರವನ್ನ ಹೆಣಿತಾ ಇರೋದು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಸ್ಪೀಕರ್ ಪ್ರಶ್ನೆಯನ್ನ ಮಾಡಬಹುದು, ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾಗಿ ನಡ್ಕೊಳ್ತಿದ್ದೀರಾ, ನಿಮ್ಮ ಶಾಸಕಾಂಗ ಪಕ್ಷದ ನಾಯಕರು ನೀವು ಇಲ್ಲಿ ಪ್ರಮುಖವಾಗಿ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದೀರಾ ಅಂತ ಸಾಕಷ್ಟು ರೀಸನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರವೇನು ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಟ್ರೆ ಇಲ್ಲಿ ಪ್ರಮುಖವಾಗಿ ಈ ಅತೃಪ್ತ ಶಾಸಕರು ಮೋಸ್ಟ್ ಪ್ರಾಬಬ್ಲಿ ಎಸ್ಕೇಪ್ ಆಗ್ಬೋದು. ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಬೇಕಾದ್ರೆ ಸ್ಪೀಕರ್ ಅಲ್ಲಿ ಅನರ್ಹಗೊಳಿಸಬಹುದು. ಇಲ್ಲ ಅಂದ್ರೆ ಅಕಸ್ಮಾತ್ ಅನರ್ಹಗೊಳಿಸಿದ್ರೆ ಇವರು ಕೋರ್ಟ್ ಮೆಟ್ಟಿಲನ್ನ ಏರುವಂತ ಸಾಧ್ಯತೆ ಇದೆ. ಎಲ್ಲ ಆಪ್ಷನ್ ಗಳು ಕೂಡ ಅತೃಪ್ತ ಶಾಸಕರ ಮುಂದೆ ಇರುವಂತದ್ದು. ಬಟ್ ಇಲ್ಲಿ ಸ್ಪೀಕರ್ ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲವನ್ನ ಕೇಳಿಸಿರುವಂತದ್ದು. ಯಾಕೆಂದ್ರೆ ಒಬ್ಬ ಶಾಸಕರನ್ನ ಅನರ್ಹಗೊಳಿಸುವಂತ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಸಾಕಷ್ಟು ಮಾಹಿತಿಗಳು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂಶಗಳು ಪ್ರಮುಖವಾಗ್ತವೆ. ಅಂದ್ರೆ ಪಕ್ಷದ ವಿರುದ್ಧ ಮಾತನಾಡಿರ್ಬೇಕು ಅಥವಾ ಅಡ್ಡ ಮತದಾನ ಆಗಿರ್ಬೇಕು, ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ. ಗೋಕಾಕ್ ಶಾಸಕ ಬೆಂಗಳೂರಿನಲ್ಲಿ ಇರುವ ಮಾಹಿತಿ ಇದೆ, ಆದ್ರೆ ಗೋಕಾಕ್ ಶಾಸಕ ನನ್ನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಅವರ ಸಹೋದರ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಸಹೋದರ ಗೋಕಾಕ್ನ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನನ್ನ ಸಹೋದರ ಅಂದ್ರೆ ಗೋಕಾಕ್ನ ಶಾಸಕರು ಬೆಂಗಳೂರಿನಲ್ಲೇ ಇದ್ದಾರೆ, ಆದ್ರೆ ಇದುವರೆಗೂ ನನ್ನನ್ನ ಸಂಪರ್ಕ ಮಾಡಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಾಟ್ಸಾಪ್ ಅಲ್ಲಿ ನೋಡಿದೆ ಅಷ್ಟೇ, ಮೆಸೇಜ್ ಬಂದಿತ್ತು, ಇನ್ನು ಸಂಪರ್ಕ ಯಾರು ಸಿಕ್ಕಿಲ್ಲ. ಬಂದ್ರೆ ಬೆಟ್ಟಗಳಿಗೆ ಪ್ರಯತ್ನ ಮಾಡ್ತೀವಿ ಅವ್ರಿಗೆ. ನಾವು ಅಷ್ಟೇ ಕೇಳಿದ್ದೀವಿ, ವಾಟ್ಸಾಪ್ ಅಲ್ಲಿ ನೋಡಿದೆ ಬೆಂಗಳೂರು ಬೆಳೆದಾರೆ ಫಸ್ಟ್. ಸೊ ಬಂದ್ರೆ ಇವತ್ತು ನಾನು ಕೂಡ ಬೆಳಿಗ್ಗೆ ಮನೆ ಪ್ರಯತ್ನ ಮಾಡ್ತೀನಿ. ವಾಟ್ಸಾಪ್ ಅಲ್ಲಿ